ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮಾವಿನಕಾಯಿನ ಚಟ್ನಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವಿಲ್ಲಿ ಮಾವಿನಕಾಯಿ ತಗೊಂಡಿದ್ದೀವಿ. ಇದು ಏನಂದರೆ ಉಪ್ಪಲ್ಲಿ ನೆನೆಸಿಟ್ಟಿರೋದು, ಕೊರ್ಸ್ಕಾಯಿ ಅಂತ ಹೇಳ್ತಾರೆ ಇದನ್ನ. ಅದೇ ರೀತಿ ಇದು ಹಸಿಮೆಣಸು ಮತ್ತು ಒಂದು ಮೂರ್ನಾಲ್ಕು ಹಸಿಮೆಣಸು ಇದೆ. ಹಾಗೆ ಇದೆಲ್ಲ ಸಣ್ಣ ಮೆಣಸು, ಗಾಂಧಾರಿ ಮೆಣಸು ಅಂತ ಕೂಡ ಕರೀತಾರೆ. ಹಾಗೆ ಕೊಬ್ಬರಿ ತುರಿ ಇದನ್ನು ರುಬ್ಕೊಳ್ಳಿಕ್ಕಿದೆ. ಇದ್ರ ಜೊತೆಯಲ್ಲಿ ಒಂದು 8 ಬೆಳ್ಳುಳ್ಳಿ ಹೆಸಲು ತೊಗೊಂಡಿದ್ದೀವಿ. ಸೊ ಇಷ್ಟೇ ಐಟಮ್ಸ್ ಇದಕ್ಕೆ ಬೇಕಾಗಿರೋದು. ಒಂದು ಕೊರ್ಸ್ಕಾಯಿ, ಹಾಗೆ ಗಾಂಧಾರಿ ಮೆಣಸು, ಹಸಿಮೆಣಸು, ಕೊಬ್ಬರಿ, ಬೆಳ್ಳುಳ್ಳಿ. ಕೊರ್ಸ್ಕಾಯಿ ಚಟ್ನಿ ರೆಡಿ ಆಗಿದೆ, ಬೀಸ್ಕೊಂಡಿದ್ದೀನಿ. ಇದಕ್ಕೀಗ ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಎಣ್ಣೆ ಕಾಯ್ತಾ ಇದೆ, ಅದಕ್ಕೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿರಿತಿದ್ದಾಗೆ ಒಣಮೆಣಸನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಒಗ್ಗರಣೆ ಎಲೆ ಹಾಕೋತಾ ಇದ್ದೀನಿ, ಒಗ್ಗರಣೆನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಕೊರ್ಸ್ಗಾಯಿ ಚಟ್ನಿ ರೆಡಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ನ ಜಸ್ಟ್ 2 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್.